ತುಂಬ ಸಂತೋಷ. ಎಲ್ರಿಗೂ ನಮಸ್ತೆ. ಮದರ್ ತೆರೇಸಾ ಈ ಸ್ಕೂಲ್ ನಡೆಸ್ತಿರೋ ನಮ್ಮ ಸ್ನೇಹ ಮೇಡಮ್ ಪೇರೆಂಟ್ಸ್ಗೂ ಮತ್ತು ಸ್ನೇಹಗೂ ಮತ್ತು ಅವ್ರ ಬ್ರದರ್ಗೂ ಅವ್ರಿಗೆ ದೇವರು ಆಯುರ್ ಆರೋಗ್ಯ ಕೊಡಲಿ, ಒಳ್ಳೆಯದಾಗಲಿ. ಯಾಕಂದರೆ ಈಗಿನ ಕಾಲದಲ್ಲಿ ಏನಂತಂದರೆ ಮುಖ್ಯವಾಗಿ ವಿದ್ಯಾ ಅನ್ನೋ ಹೆಸರಲ್ಲಿ ದುಡ್ಡು ಮಾಡೋ ಜನನೇ ಹೆಚ್ಚು. ಹಾಗಾಗಿ ಇಲ್ಲಿ ಒಂದು ಕಮ್ಮಿ ಬೆಲೆಯಲ್ಲಿ ನಾವು ಮಕ್ಕಳಿಗೆ ದುಡ್ಡಿಗಿಂತ ಹೆಚ್ಚಾಗಿ ವಿದ್ಯೆಗೆ ಪ್ರಾಮುಖ್ಯತೆ ಕೊಟ್ಟು ಅವ್ರು ಓದಿಸ್ತಾ ಇರೋದಕ್ಕೆ ಅವ್ರಿಗೆ ಶುಭವಾಗಲಿ. ಹೀಗೆ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು. ಯಾಕಂದರೆ ಹಣವಂತರಾಗೋದು ದೊಡ್ಡ ವಿಷಯ ಅಲ್ಲ. ಹಣ ಬೇಕಾದರೂ ಕಳ್ಳತನ ಮಾಡ್ಬೋದು, ಆಸ್ತಿ ಕಳ್ಳತನ ಮಾಡ್ಬೋದು, ಬರ್ಬೋದು ಹೋಗ್ಬೋದು, ಆದರೆ ವಿದ್ಯೆ ಮಾತ್ರ ಯಾವತ್ತೂ ಯಾರೂ ಕಸಿಯೋಕ್ಕಾಗಲ್ಲ. ಯಾಕಂದರೆ ಪ್ರತಿ ಮಕ್ಕಳಿಗೂ ವಿದ್ಯೆ ತುಂಬ ಮುಖ್ಯವಾದ ಒಂದು ಅಂಶ. ಅದೇ ನಮ್ಮ ದಾರಿ ದೀಪ ಕೂಡ, ಧೈರ್ಯ ಕೊಡುತ್ತೆ. ಮತ್ತು ಈ ಸ್ಕೂಲ್ ಹೀಗೆ ಇನ್ನೂ ಬೆಳೆದು ಇನ್ನೂ ತುಂಬ ಮಕ್ಕಳು ಈ ಸ್ಕೂಲಲ್ಲಿ ಬೆಳೆದು ಹೆಸರು ಮಾಡಲಿ, ಡಾಕ್ಟ್ರು, ಇಂಜಿನಿಯರು. ಇಲ್ಲಿ ಸೇರಿರ್ತಕ್ಕಂಥ ಪೋಷಕರಿಗೂ ಹಾಗೂ ನಮ್ಮ ಮುಂತಾದ ಮಕ್ಕಳಿಗೂ ಮೊದಲನೇದಾಗಿ ನಾನು ನಮಸ್ಕಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಪ್ರಜಾಪರ ವೇದಿಕೆ ವತಿಯಿಂದ ನಮ್ಮ ಬೊಮ್ಮನಹಳ್ಳಿಯ ವೈದ್ಯಕೀಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಅವರು ಹಾಗೂ ಅವ್ರ ತಂದೆಯವರು ಏನು 16 ವರ್ಷದಿಂದ ಶಾಲೆನ ಕಟ್ಟಿ ಬೆಳೆಸ್ಬೇಕು ಅಂದರೆ ಸಾಮಾನ್ಯ ಒಂದು ಮಾತಲ್ಲ ಇದು. ಒಂದು ಮನೆ ಕಟ್ಟಿ ಮನೇಲೆ ಗಂಡ ಹೆಂಡತಿ ಮತ್ತು ಮಕ್ಕಳು, ಆ 2-3 ಜನ ಏನು ಮಕ್ಕಳು ಇರ್ತಾರೆ, ಆ ಮಕ್ಕಳನ್ನ ಓದಿಸಿ ಬೆಳೆಸ್ಬೇಕಂದ್ರೆ ಕಷ್ಟ ಇದೆ. ಹದಿನೈದು ವರ್ಷದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಶಾಲೆ ಪ್ರಾರಂಭವಾಗಿ 16 ವರ್ಷ ಆಗಿದೆ. ನಾವು 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಒಂದು ಶಾಲೆಯಲ್ಲಿ ನಾವು ಹೇಗೆ ತವರು ಮನೆಯಲ್ಲಿ ಹೆಣ್ಮಕ್ಳು ಇರ್ತೀವೋ ಆ ಥರ ನಿರ್ಭೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಈ ಶಾಲೆ ತುಂಬ ಮುಂದೆ ಬಂದಿದೆ. ನಾವು ಬಂದಿದ್ದಕ್ಕೂ ಇದಕ್ಕೂ ಇನ್ನೂ ಎಲ್ಲ ಹಾರೈಕೆಯಿಂದ ಮುಂದೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ. ಮಕ್ಕಳಿಗೆ ವಿದ್ಯೆಯೇ ದಾರಿದೀಪ. ನಮ್ಮ ಜೊತೆಲೇ ಬರುತ್ತೆ ವಿದ್ಯೆ, ಕೊನೆಯವರೆಗೂ ನಮ್ಮ ಜೊತೆಲೇ ಇರುತ್ತೆ. ನಾವು ಹೋದರೂ ಕೂಡ ನಮ್ಮ ವಿದ್ಯೆ ಶಾಶ್ವತವಾಗಿರ್ತೀನಿ. ಅದರಿಂದ ವಿದ್ಯೆಯೇ ಮೂಲ, ವಿದ್ಯೆ ಕಲೀರಿ. ಎಷ್ಟು ದುಡ್ಡು ಬರ್ಬೋದು, ದುಡ್ಡು ಹೋಗ್ಬೋದು, ಆದರೆ ವಿದ್ಯೆ ಮಾತ್ರ ನಮ್ಮ ಜೊತೆಲೇ ಬಂದು ಜೊತೆಲೇ ಹೋಗುತ್ತೆ. ವಿದ್ಯೆಗೆ ಆದ್ಯತೆ ಕೊಡಿ, ಕನ್ನಡಕ್ಕೆ ಆದ್ಯತೆ ಕೊಡಿ, ಕನ್ನಡವನ್ನು ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತಿದ್ದೀವಿ. ಆವತ್ತು ಬರೀ 53 ಮಕ್ಕಳನ್ನ ಇಟ್ಕೊಂಡು ನಾವು ಈ ಶಾಲೆ ನಡೆಸಿದ್ವಿ. ಇವತ್ತು 1,000 ಮಕ್ಕಳಿದ್ದಾರೆ ನಮ್ಮಲ್ಲಿ.